नमस्कार फ्रेंड्स, वेलकम बैक टू स्मार्ट रजनी। फर्स्ट टाइम वीडियो नोड़ता है सब्सक्राइब माड़कोली, आगे पक्कदल्लिरुवंतह बेल आइकन सह प्रेस माड़ी। नमस्कार फ्रेंड्स, वेलकम बैक टू स्मार्ट रजनी। इवत्तिन नम्म मोस्ट इंटरेस्टिंग रेसिपी इम्यूनिटी बूस्टर, इम्यूनिटी पवर ना जास्ती माड़ुवंतह जिंजर गार्लिक सूप हेग प्रिपेर माड़ोदु अंत तोरिस्ता इदीनि। ईग प्रेजेंट मळेगाल शुरुवागिरोद्रिंद काफ अंड कोल्ड आगता इरुत्ते, आदरिंद ई रीति बिसि बिसियागि सूप माड्कोंडु कुडिद्रे 3 डेस् कंटिन्यूस कुडिद्रे साकु बेग क्यूर आगुत्ते। जिंजर गार्लिक सूप माडोदक्के ओंदु कोटाणियल्लि 8 बेल्लुळ्ळि 1 इंच शुंठि हाकबेकु। इदन्न फैन पेस्ट आगुवरेगु कुट्कोबेकु। मिक्सियल्लू सह नीवु इदन्न ग्रैंड माड्कोबहुदु। नोडि ई रीति फैन पेस्ट आगि कुट्कोबेकु। ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು। ತುಪ್ಪ ಕರಗಿದ ಮೇಲೆ ಕುಟ್ಕೊಂಡು ಇಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು। ತುಪ್ಪಕ್ಕೆ ಬದಲಾಗಿ ನೀವು ಬೆಣ್ಣೆಯನ್ನು ಮಾಡ್ಕೊಬಹುದು, ಬೆಣ್ಣೆನೇ ಇಲ್ಲ ಅಂದ್ರೆ ಆಯಿಲ್ ಅಲ್ಲೇನೆ ಇದನ್ನ ಮಾಡ್ಕೊಬಹುದು। ಇದು ತಳಕ್ಕೆ ಅಂಟಿಕೊಳ್ಳುತ್ತೆ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು। ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡಬೇಕು। ಈಗ ನೋಡಿ ಇದು ಫ್ರೈ ಆಗಿದೆ। ಇದರಲ್ಲಿ 2 ಸ್ಪೂನ್ ಚಿಕ್ಕದ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ಅನ್ನು ಹಾಕೋಬೇಕು। ಇದು ಆಪ್ಷನಲ್, ನಿಮಗೆ ಇಷ್ಟ ಆದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ। ಕ್ಯಾರೆಟ್ ಹಾಕೋದ್ರಿಂದ ಸೂಪ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ। ಇದು ಒಂದು 2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕು। ಆ ನಂತರ 250 ml ವಾಟರ್ ಹಾಕಬೇಕು ಇದರಲ್ಲಿ। ಅದು ಈ ಗ್ಲಾಸ್ ಅಳತೆಯಲ್ಲಿ 1.5 ಗ್ಲಾಸ್ ಹಾಕ್ತಾ ಇದೀನಿ। ಒಂದು ಸತಿ ಮಿಕ್ಸ್ ಮಾಡಬೇಕು। ಈಗ 1/2 ಸ್ಪೂನ್ ಕಾಳು ಮೆಣಸನ್ನ ಇದನ್ನ ಜಜ್ಜಿಕೊಬೇಕು, ತರಿತರಿಯಾಗಿ ಜಜ್ಜಿಕೊಂಡು ಈ ಸೂಪ್ ಒಳಗಡೆ ಹಾಕಬೇಕು। ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು। ಈಗ ಒಂದು ಬೌಲ್ ತಗೋಬೇಕು, ಅದರಲ್ಲಿ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಂಡು 1/3 ಸ್ಪೂನ್ ವಾಟರ್ ಹಾಕೋಬೇಕು। ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈ ಕಾರ್ನ್ ಫ್ಲೋರ್ ಹೀಗೆ ನಾವು ಹಾಕಿದ್ರೆ ಉಂಡೆ ಕಟ್ಟುತ್ತೆ, ಅದರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆನಂತರ ಸೂಪ್ ಒಳಗಡೆ ಹಾಕಬೇಕು। ಆ ಕ್ಲಿಪ್ ಮಿಸ್ ಆಗಿದೆ ನೀವು ಹಾಕೊಳ್ಳಿ, ಕಾರ್ನ್ ಫ್ಲೋರ್ ವಾಟರ್ ಹಾಕಬೇಕಾಗಿರುವಂತ ಕ್ಲಿಪ್ ಮಿಸ್ ಆಗಿದೆ, ನೀವು ನೋಡ್ಕೊಂಡು ಹಾಕೊಳ್ಳಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಆನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕು। ಕುದಿಸ್ಕೊಂಡು ಆದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು। ಹಾಕೊಂಡು ಒಂದು ಸತಿ ಮಿಕ್ಸ್ ಮಾಡಬೇಕು। ನೋಡಿ ತುಂಬ ಚೆನ್ನಾಗಾಗಿದೆ ಸೂಪು, ಇದು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ। ಚಳಿಗಾಲದಲ್ಲೂ ಮಳೆ ಬರಬೇಕಾದ್ರೆ ಇದನ್ನು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ನೆಗಡಿ ಕೆಮ್ಮು ಇದ್ದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ। ಈಗ ಇದು ರೆಡಿಯಾಗಿದೆ, ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ। ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಆದಷ್ಟು ಎಷ್ಟು ಬಿಸಿಯಾಗಿ ಕುಡಿಯೋಕ್ಕಾಗುತ್ತೋ ಅಷ್ಟು ಬಿಸಿಯಾಗಿ ಇದನ್ನು ಕುಡೀರಿ। ಕೆಮ್ಮು ನೆಗಡಿ ಇದ್ದಾಗ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ। ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಎಲ್ರಿಗೂ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ ಅನಿಸಿದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।